ಗದ್ಯ ಒಂದು ಮುಟ್ಟಿಸಿಕೊಂಡವನು. ಇದನ್ನು ಬರೆದಿರುವಂತಹ ಒಬ್ಬ ಲೇಖಕ ಪಿ ಲಂಕೇಶ್ ಅವರು. ಪಿ ಲಂಕೇಶ್ ಅವರು ಬರೆದಿರುವ ಮುಟ್ಟಿಸಿಕೊಂಡವನು ಎಂಬುದು ಅತ್ಯಂತ ಪ್ರಭಾವಶಾಲಿಯಾದ ಒಂದು ಸಣ್ಣ ಕಥೆಯಾಗಿದೆ. ಭಾರತೀಯ ಸಮಾಜದಲ್ಲಿ ಅಸ್ಪೃಶ್ಯತೆ ಭಾವನೆಯ ಮನುಷ್ಯನನ್ನು ಎಂತೆಂತ ಕಷ್ಟಗಳಿಗೆ ಗುರಿ ಮಾಡುವುದೆಂಬುದು ಲೇಖಕರು ಇಲ್ಲಿ ಮನಗಣಿಸಿದ್ದಾರೆ. ಜಾತಿ ಭಾವನೆ ಅಸ್ಪೃಶ್ಯತೆಗಳ ನಿವಾರಣೆ ನಿಟ್ಟಿನಲ್ಲಿ ಈ ಕಥೆ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ಬಸಲಿಂಗ ಎಂಬುವನ ಬಳಿ ಎರಡು ಎತ್ತುಗಳಿದ್ದವು. ಅವುಗಳಲ್ಲಿ ಒಂದು ಕೃಷಿ ಕೆಲಸಕ್ಕೆ ಸಹಕಾರ ನೀಡುತ್ತಿರಲಿಲ್ಲ. ಅದನ್ನು ನೋಡಿ ಮತ್ತೊಂದು ಎತ್ತು ಕೂಡ ಅಸಹಕಾರ ನೀಡುತ್ತಿತ್ತು. ಬಸಲಿಂಗ ಈ ಎತ್ತುಗಳಿಂದ ಕೆಲಸ ಮಾಡಿಸಿಕೊಳ್ಳಲು ಒಡೆದು 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 ಸಾಕಾಗಿ ಆ ಎರಡು ಎತ್ತುಗಳನ್ನು ಮಾರಾಟ ಮಾಡಿ ಹೊಸ ಜೋಡಿ ಎತ್ತುಗಳನ್ನು ಕೊಂಡುಕೊಳ್ಳಬೇಕೆಂದು ಅಂದುಕೊಂಡನು. ಈ ಮೊಂಡು ಎತ್ತುಗಳನ್ನು ಮಾರಾಟ ಮಾಡಲು ಸಾವಿರ ಸುಳ್ಳು ಹೇಳಬೇಕಾಗಿತ್ತು. ಅದಕ್ಕೆ ಅಗತ್ಯವಾದ ಛಾತಿ ಮಾತುಗಾರಿಕೆ ಅವನಲ್ಲಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಬಸಲಿಂಗನಿಗೆ ಮತ್ತೊಂದು ಸಮಸ್ಯೆ ಉಂಟಾಗುತ್ತೆ. ಅದೇ ಕಣ್ಣುಬೇನೆ ಆರಂಭವಾಗುತ್ತೆ. ಬಸಲಿಂಗ ನಾಲ್ಕು ದಿನ ನೋವಿದ್ದು ಹೋಗುತ್ತದೆ ಎಂದು ಉದಾಸೀನ ಮಾಡಿದನು. ವೈದ್ಯರ ಬಳಿ ಹೋಗಲಿಲ್ಲ. ಆದರೆ ದಿನ ಕಳೆದಂತೆ ದೃಷ್ಟಿಶಕ್ತಿ ಕಡಿಮೆ ಆಗಲಾರಂಭಿಸಿತು. ಮಾಮೂಲಿ ವೈದ್ಯರ ಬಳಿಗೆ ಹೋದಾಗ ಆ ವೈದ್ಯರು ತಮ್ಮ ಪಾಂಡಿತ್ಯದ ಬಗ್ಗೆ ಜಂಬ ಒಡೆದು ಒಂದು ಮಲಮು ಕೊಟ್ಟು ಕಳುಹಿಸಿದರು. ಅವರಿಗೆ ರೋಗದ ಬಗ್ಗೆ ಅರಿವಿರಲಿಲ್ಲ. ನಾಲ್ಕಾರು ದಿನಗಳಾದವು. ಮಲಮು ವ್ಯಾಧಿಯನ್ನು ಗುಣಪಡಿಸಲಿಲ್ಲ. ಆಗ ಯಾರೋ ಒಬ್ಬರು ಡಾಕ್ಟರ್ ತಿಮ್ಮಪ್ಪ ಎಂಬ ಕಣ್ಣಿನ ವೈದ್ಯರಿಗೆ ತೋರಿಸಿ ಎಂದರು. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಆಸ್ಪತ್ರೆಗೆ ಹೋದನು. ಅಲ್ಲಿ ಜನ ಸಾಲುಗಟ್ಟಿ ನಿಂತಿದ್ದರು. ಸರದಿ ಬಂದ ಮೇಲೆ ಬಸಲಿಂಗ ಕಣ್ಣಿನ ನೋವಿನೊಡನೆ ತನ್ನ ಸಂಸಾರದ ಕಷ್ಟಗಳನ್ನು ಹೇಳತೊಡಗಿದನು. ಡಾಕ್ಟರ್ ತಿಮ್ಮಪ್ಪ ಚೆನ್ನಾಗಿ ಪರೀಕ್ಷೆ ಮಾಡಿ ಆಪರೇಷನ್ ಮಾಡಿಸಿಕೊಂಡರೆ ಸರಿ ಹೋಗುತ್ತೆ ಎಂದರು. ಮಾರನೇ ದಿನ ಶಾಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಬಸಲಿಂಗ ನಿರ್ಧರಿಸಿದನು. ಡಾಕ್ಟರ್ ತಿಮ್ಮಪ್ಪ ವೈದ್ಯಕೀಯ ವಲಯದಲ್ಲಿ ತುಂಬ ಪ್ರಸಿದ್ಧವಾದ ವ್ಯಕ್ತಿ. ಅಷ್ಟೇ ಅಲ್ಲದೆ ಅವರಲ್ಲಿ ಅಪಾರವಾದ ಮಾನವೀಯತೆ, ತಾಳ್ಮೆ, ಸಹಾಯಪರ ಮನೋಧರ್ಮಗಳಿದ್ದವು. ಬಸಲಿಂಗ ಬರುವ ಒತ್ತಿಗೆ ಶಾಸ್ತ್ರಚಿಕಿತ್ಸೆಗೆ ಅಗತ್ಯವಾದದೆಲ್ಲವನ್ನು ಸಿದ್ಧಪಡಿಸಿಕೊಂಡರು. ಪ್ರೀತಿಯಿಂದ ಮಾತನಾಡಿಸಿ ಧೈರ್ಯವನ್ನು ತುಂಬಿ ಶಾಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ಅವರು ಬಸಲಿಂಗನಿಗೆ ಎರಡು ವಾರ ತಲೆಗೆ ನೀರು ಸೋಂಕಿಸಬಾರದು, ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯವಿದೆ, ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂದು ಹೇಳಿ ಕಳುಹಿಸಿದರು. ಬಸಲಿಂಗ ಮನೆಗೆ ಹೋದ ಮೇಲೆ ಅವನ ಹೆಂಡತಿ ಸಿದ್ಲಿಂಗಿ ದೊಡ್ಡ ರಾದಂತವನ್ನು ಮಾಡಿದಳು. ಡಾಕ್ಟರ್ ತಿಮ್ಮಪ್ಪ ಒಳೆಯರು, ಅವರು ನಿಮ್ಮನ್ನು ಮುಟ್ಟಿದ್ದಾರೆ. ಅವರ ಶಾಸ್ತ್ರಚಿಕಿತ್ಸೆ ಮಾಡುವ ಮೊದಲು ತಮ್ಮ ಜಾತಿ ಹೇಳಬೇಕಾಗಿತ್ತು. ಈಗ ತಲೆಗೆ ಸ್ನಾನ ಮಾಡಿ ಮೈಲಿಗೆಯನ್ನು ಕಳೆದುಕೊಳ್ಳಬೇಕು ಎಂದು ಆಟ ಹಿಡಿದಳು. ಕಣ್ಣು ನೆನೆಯದಂತೆ ಬಿಸಿನೀರು ಒಯ್ದ ಸ್ನಾನ ಮಾಡಿಸಿದಳು. ಬಸಲಿಂಗನಿಗೆ ಮೊದಲೆರಡು ದಿನ ಕಣ್ಣು ನೋವಿರಲಿಲ್ಲ. ಮೂರನೇ ದಿನ ನೋವು ಆರಂಭವಾಯಿತು. ಆಗ ಅಸ್ಪೃಶ್ಯರಾದ ಡಾಕ್ಟರ್ ತಿಮ್ಮಪ್ಪ ಅವರನ್ನು ಬಿಟ್ಟು ಮತ್ತೆ ಹೋಗುವ ಮನಸ್ಸಾಗಲಿಲ್ಲ. ಆದ್ದರಿಂದ ಊರಿನಲ್ಲಿದ್ದ ಇತರ ವೈದ್ಯರ ಬಳಿ ಹೋಗಿ ತೋರಿಸಿದನು. ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಸುಮ್ಮನೆ ಶಾಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಎಂದು ಟೀಕಿಸಿ ಔಷಧಿ ಕೊಟ್ಟರು. ಆದರೆ ಆ ಔಷಧಿಗಳಿಂದ ನೋವು ವಾಸಿಯಾಗಲಿಲ್ಲ. ಕೊನೆಗೆ ಡಾಕ್ಟರ್ ತಿಮ್ಮಪ್ಪನ ಅವರಲ್ಲಿಗೆ ಹೋಗಿ ತೋರಿಸಿದನು. ತಲೆಗೆ ಸ್ನಾನ ಮಾಡಿದ ವಿಚಾರವನ್ನು ಹೇಳಲೇ ಇಲ್ಲ. ಡಾಕ್ಟರ್ ತಿಮ್ಮಪ್ಪ ನಿಧಾನವಾಗಿ ಮಾತನಾಡಿಸಿ ಎಂದಿನಿಂದ ನೋವು, ಏನೇನು ಮಾಡಿದೆ ಎಂದೆಲ್ಲ ಮೇಲಿಂದ ಮೇಲೆ ಕೇಳಿದಾಗ ಬಸಲಿಂಗ ಮನೆಯಲ್ಲಿ ನಡೆದ ಎಲ್ಲ ಕಥೆಯೆಲ್ಲವನ್ನು ಹೇಳಿಬಿಟ್ಟನು. ಆಗ ಬಸಲಿಂಗ ಹೃದಯ ಆಗುರವಾಯಿತು. ಡಾಕ್ಟರ್ ತಿಮ್ಮಪ್ಪ ಸಮಾಜವನ್ನು ಅರ್ಥ ಮಾಡಿಕೊಂಡಿದ್ದರು. ಅಸ್ಪೃಶ್ಯತೆ ಭಾವನೆಗೆ ಸಮಾಜದ ಒತ್ತಡ ಕಾರಣ ಎಂದು ಅವರಿಗೆ ತಿಳಿದಿತ್ತು ಆಲ್ರೆಡಿ. ಆದ್ದರಿಂದ ಬಸಲಿಂಗ ಮತ್ತು ಅವನ ಹೆಂಡತಿ ಸಿದ್ಲಿಂಗಿ ಅವರ ವರ್ತನೆಗೆ ಕೋಪ ಮಾಡಿಕೊಳ್ಳಲಿಲ್ಲ. ಬಸಲಿಂಗ ತನಗೆ ಇನ್ನೊಂದು ಸಲ ಆಪರೇಷನ್ ಮಾಡಿರೆಂದು ಈ ಬಾರಿ ಅವರ ಮಾತನ್ನು ಮೀರೋದಿಲ್ಲ ಎಂದು ಕೇಳಿಕೊಂಡನು. ಡಾಕ್ಟರ್ ತಿಮ್ಮಪ್ಪ ಕಣ್ಣಿಗೆ ಔಷಧಿ ಕೊಟ್ಟರು. ಆದರೆ ನೋವು ಹೋಯಿತು, ಕಣ್ಣು ಕೂಡ ಹೋಯಿತು. ಕೆಲವು ದಿನಗಳ ಆದ ಮೇಲೆ ಬಸಲಿಂಗನ ಬಳಗನಿನಲ್ಲಿ ನೋವು ಆರಂಭವಾಯಿತು. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪ ಅವರ ಬಳಿಗೆ ಹೋಗದೆ ಇತರ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಮಾಡಿಕೊಂಡನು. ಫಲ ಕಾಣಲಿಲ್ಲ, ನೋವು ಮುಂದುವರೆಯಿತು. ಕೊನೆಗೆ ಡಾಕ್ಟರ್ ತಿಮ್ಮಪ್ಪ ಅವರ ಬಳಿಗೆ ಹೋದನು. ಆಗ ಅವರು ಡಾಕ್ಟರ್ ಚಂದ್ರಪ್ಪನವರ ಬಳಿ ಹೋಗು ಎಂದು ಹೇಳಿದರು. ಬಸಲಿಂಗ ಡಾಕ್ಟರ್ ಚಂದ್ರಪ್ಪನವರ ಜಾತಿಯನ್ನು ತಿಳಿದು ಪರವಾಗಿಲ್ಲ ಎಂದುಕೊಂಡು
ಅವರ ಬಳಿ ಹೋದನು. ಅವರು ವಿಷಯವನ್ನೆಲ್ಲವನ್ನು ವಿಚಾರಿಸಿ ಕೊನೆಗೆ ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂತವರಿಂದ ಸಾಧ್ಯವಿಲ್ಲ. ಡಾಕ್ಟರ್ ತಿಮ್ಮಪ್ಪ ಪ್ರತಿಭಾವಂತರು. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ಅವರ ಬಳಿ ಹೋದರೆ ಮಾತ್ರ ಕಣ್ಣು ಉಳಿಯುತ್ತೆ ಎಂದರು. ಬಸಲಿಂಗನಿಗೆ ಕಣ್ಣಿನ ನೋವು ತೀವ್ರವಾಗಿತ್ತು. ಅವರ ಸಿದ್ಧಲಿಂಗಿಯ ಮಾತುಗಳಿಗೆ ಕಿವಿಕೊಡದೆ ಡಾಕ್ಟರ್ ತಿಮ್ಮಪ್ಪನವರ ಬಳಿಗೆ ಹೋದನು. ಡಾಕ್ಟರ್ ತಿಮ್ಮಪ್ಪ ಅವನನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಸಮಾಧಾನದ ಮಾತುಗಳನ್ನು ಹೇಳಿ ಶಾಸ್ತ್ರಚಿಕಿತ್ಸೆ ಮಾಡಿದರು. ಈ ಸಲ ತಲೆಗೆ ನೀರು ಸೋಂಕಿಸಕೂಡದು ಎಂದು ಕಣ್ಣು ಸರಿ ಹೋಗುತ್ತೆ ಎಂದರು. ಬಸಲಿಂಗಪ್ಪ ಅವರ ಮಾತಿಗೆ ಕಿವಿಗೊಟ್ಟು ಒಂದು ಕಣ್ಣನ್ನು ಉಳಿಸಿಕೊಂಡರು. ವಿಚಾರವಂತಿಕೆ ಇಲ್ಲದ ಜನ ಈ ರೀತಿ ಸಂಕುಚಿತ ದೃಷ್ಟಿಯನ್ನು ಹೊಂದಿ ನಾನಾ ಬಗೆಯ ಕಷ್ಟ ನಷ್ಟಗಳಿಗೆ ಒಳಗಾಗುತ್ತಾರೆ. ಹೃದಯ ವೈಶಲ್ಯತೆ ಸಂಕುಚಿತ ದೃಷ್ಟಿ ಇಲ್ಲದ ಧೋರಣೆ ಅಸ್ಪೃಶ್ಯತೆ ಆಚರಣೆಯಿಂದ ಬೇರೆಯವರಿಗೆ ಉಂಟಾಗುವ ನೋವು ಎಂಥದ್ದೆಂಬುದು ಪ್ರಜ್ಞೆಯನ್ನು ಬೆಳೆಸಿಕೊಂಡಾಗ ವ್ಯಕ್ತಿಗೂ ಸಮಾಜಕ್ಕೂ ಹಿತವಾಗುತ್ತದೆ. ಬಸಲಿಂಗನ ಬದುಕನ್ನು ಪರಮಾರ್ಶಿಸಿದರೆ ಕೆಟ್ಟ ಮೇಲೆ ಬುದ್ಧಿ ಬಂತಲ್ಲ ಎಂಬ ಗಾದೆ ಅವರ ಜೀವನಕ್ಕೆ ಅನ್ವಯಿಸುತ್ತದೆ. ಆದರೆ ಕೆಟ್ಟ ಮೇಲಾದರೂ ಬುದ್ಧಿ ಬಂತಲ್ಲ ಎಂಬುದೇ ಸಮಾಧಾನವಾದಂಥ ಸಂಗತಿ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.